ಉದ್ದ ದೇಹದ ಗಿಡ್ಡಕಾಲಿನ ವಿಶಿಷ್ಟ ನಾಯಿ ತಳಿ ಡ್ಯಾಶ್ಹಂಡ್. ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ ಈ ತಳಿಯ ನಾಯಿಯ ಕುರುಹುಗಳನ್ನು ಕಾಣಬಹುದಾಗಿದ್ದು ಬಿಲದಲ್ಲಿ ನುಸುಳಿ ಬಡ್ಜರ್ ಅಂದರೆ ತಲಕರಡಿಗಳ ಮತ್ತು ಮೊಲಗಳ ಬೇಟೆಗೆ ಅನುಕೂಲವಾಗುವಂತೆ 15ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಯಿತು. ಅಮೆರಿಕನ್ ಕೆನಲ್ ಕ್ಲಬ್ನ ಜನಪ್ರಿಯ ನಾಯಿ ತಳಿಗಳ ಪಟ್ಟಿಯಲ್ಲಿ 13ನೇ ಸ್ಥಾನದಲ್ಲಿರುವ ಇದನ್ನು ಪಿಂಚರ್ ಮತ್ತು ಫ್ರೆಂಚ್ ಬಾಸೆಟ್ ಔಂಡ್ನ ಮಧ್ಯದ ಮಿಶ್ರ ತಳಿ ಎನ್ನಲಾಗುತ್ತದೆ. ಹಾಗಾದರೆ ಬನ್ನಿ ಗೆಳೆಯರೇ, ಈ ತಳಿಯ ಮರಿಗಳನ್ನು ಕೊಳ್ಳುವಾಗ ಏನೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಎಂದು ನೋಡೋಣ. ಪ್ಯೂರಿಟಿ ಚೆಕ್ ಮಾಡುವಾಗ ಗಮನಿಸಬೇಕಾದ ಪ್ರಥಮ ಅಂಶ ಎಂದರೆ ಅದರ ಕೋಟನ್ನು ಗಮನಿಸಬೇಕು. ಡ್ಯಾಶ್ಹಂಡ್ಗಳಲ್ಲಿ 3 ಬಗೆಯ ಕೋಟ್ಗಳು ಕಂಡುಬರುತ್ತವೆ. ಒಂದನೇದು ಸ್ಮೂತ್ ಕೋಟ್ ಅಥವಾ ಶಾರ್ಟ್ ಹೇರ್, ಇದು ಭಾರತದಲ್ಲಿ ಅಧಿಕವಾಗಿ ಕಂಡುಬರುತ್ತದೆ. ಎರಡನೇದು ಲಾಂಗ್ ಹೇರ್ಡ್, ಇವು ಒಳಪುಳ್ಳ ಸಿಲ್ಕಿ ಕೋಟ್ ಹೊಂದಿದ್ದು ಕಾಲು ಕಿವಿ ಮೇಲೆ ಉದ್ದನೆಯ ಕೂದಲನ್ನು ಹೊಂದಿರುತ್ತವೆ. ಮೂರನೇದಾಗಿ ವೈರ್ ಹೇರ್ಡ್, ಇದು ತುಂಬ ವಿರಳವಾಗಿದ್ದು ಜರ್ಮನಿಯಲ್ಲಿ ವೈರ್ ಹೇರ್ಡ್ನ ಡ್ಯಾಶ್ಹಂಡ್ಗಳು ಅಧಿಕವಾಗಿ ಕಂಡುಬರುತ್ತವೆ. ವೈರ್ ಹೇರ್ಡ್ನ ಡ್ಯಾಶ್ಹಂಡ್ಗಳು ಕಠಿಣ ವಾತಾವರಣಕ್ಕೆ ಒಗ್ಗಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು ಇವುಗಳ ಐಬ್ರೋ ಅಂದರೆ ಕಣ್ಣುಬ್ಬು ಮತ್ತು ಬಾಯಿಯ ಭಾಗದಲ್ಲಿ ಬುಷಿ ಕೋಟ್ ಕಂಡುಬರುತ್ತದೆ. ಈ ಎರಡನೇದಾಗಿ ಇವುಗಳ ಕಲರನ್ನು ಪರೀಕ್ಷಿಸಬೇಕು. ಇವುಗಳು ಸಾಮಾನ್ಯವಾಗಿ ಕೆಂಪು ಅಥವಾ ಕ್ರೀಮ್ ಬಣ್ಣದಲ್ಲಿ ಕಂಡುಬರುತ್ತವೆ. ಕೆಂಪು ಬಣ್ಣದ ನಾಯಿಗಳಲ್ಲಿ ಬಣ್ಣವು ತಾಮ್ರವರ್ಣದಿಂದ ಡೀಪ್ ರಸ್ಟ್ ಕಲರ್ವರೆಗೂ ಕಂಡುಬರಬಹುದು. ಈ ಕಲರ್ನ ಮೇಲೆ ನಾಯಿಯ ಬೆನ್ನು, ಮುಖ, ಕಿವಿಯ ತುದಿಗಳ ಮೇಲೆ ಕಪ್ಪು ಬಣ್ಣದ ಕೂದಲುಗಳು ಕಂಡುಬರಬಹುದು ಅಥವಾ ಬಾರದಿರಬಹುದು. ಡ್ಯಾಶ್ಹಂಡ್ಗಳು ಶುದ್ಧ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಕಂಡುಬರುವುದಿಲ್ಲ. ಕಂಡುಬಂದರೂ ಕೆನಲ್ ಕ್ಲಬ್ನ ಸ್ಟ್ಯಾಂಡರ್ಡ್ಗಳಲ್ಲಿ ಅವುಗಳು ಸೇರುವುದಿಲ್ಲ. ಅಲ್ಲದೆ ಬಿಳಿ ಬಣ್ಣದ ಡ್ಯಾಶ್ಹಂಡ್ಗಳಲ್ಲಿ ಕಿವುಡುತನ ಮತ್ತು ಕುರುಡುತನ ಕಂಡುಬರುತ್ತದೆ. ಕಲರ್ನಲ್ಲಿ ಎರಡನೇ ಪ್ರಕಾರ ಎಂದರೆ ಟ್ಯಾನ್ ಪಾಯಿಂಟೆಡ್ ಆಗಿರುವವು. ಇವುಗಳಲ್ಲಿ ಬ್ಲ್ಯಾಕ್ ಅಂಡ್ ಟ್ಯಾನ್, ಚಾಕೊಲೇಟ್ ಅಂಡ್ ಟ್ಯಾನ್, ಬ್ಲೂ ಅಂಡ್ ಟ್ಯಾನ್, ಇಸಬೆಲ್ಲಾ ಅಂಡ್ ಟ್ಯಾನ್ ಕಲರ್ನಲ್ಲಿಯೂ ಸಹ ಕಂಡುಬರುತ್ತವೆ. ಇವುಗಳೆಲ್ಲದರಲ್ಲಿಯೂ ಟ್ಯಾನ್ ಕಲರ್ ಡಾಬರ್ಮನ್ಗಳಲ್ಲಿ ಕಂಡುಬರುವಂತೆ ಕಣ್ಣು, ಕಿವಿ, ಪಾದಗಳ ಬಳಿ ಟ್ಯಾನ್ ಕಲರ್ ಕಂಡುಬರುತ್ತದೆ. ಇನ್ನು ವೈರ್ ಹೇರ್ಡ್ ಡ್ಯಾಶ್ಹಂಡ್ಗಳು ವೈಲ್ಡ್ ಬೋರ್ ಅಂದರೆ ಕಾಡು ಹಂದಿ ಬಣ್ಣವನ್ನು ಹೊಂದಿರುತ್ತವೆ. ಇನ್ನು ಕಲರ್ನಲ್ಲಿ 3ನೇ ಪ್ರಕಾರ ಎಂದರೆ ಪ್ಯಾಟರ್ನ್ಗಳದ್ದು. ಇವು ಡ್ಯಾಪಲ್ ಅಥವಾ ಮಾರ್ಲೆ, ಸೇಬಲ್, ಬ್ರಿಂಡಲ್, ಪೀಬಲ್ಡ್ ಪ್ಯಾಟರ್ನ್ಗಳಲ್ಲಿ ಕಂಡುಬರುತ್ತವೆ. ಇವುಗಳ ಪ್ಯಾಟರ್ನ್ಗಳು ಅವುಗಳ ತಂದೆ ತಾಯಿಗಳ ಜೆನೆಟಿಕ್ಗಳನ್ನು ಅವಲಂಬಿಸಿರುತ್ತದೆ. ಪೀಬಲ್ಡ್ ಪ್ಯಾಟರ್ನ್ ಮತ್ತು ಡಬಲ್ ಡ್ಯಾಪಲ್ ಅಥವಾ ಡಬಲ್ ಮಾರ್ಲೆಗಳು ಅಮೆರಿಕನ್ ಕೆನಲ್ ಕ್ಲಬ್ ಮತ್ತು ಡ್ಯಾಶ್ಹಂಡ್ ಕ್ಲಬ್ ಆಫ್ ಅಮೆರಿಕಾದಿಂದ ನಾನ್ ಸ್ಟ್ಯಾಂಡರ್ಡ್ಗಳೆಂದು ಗುರುತಿಸಲ್ಪಟ್ಟಿವೆ. ಡಬಲ್ ಮಾರ್ಲೆ ಮರಿಗಳಲ್ಲಿ ಕಿವುಡುತನ ಮತ್ತು ಕುರುಡುತನ ಕಂಡುಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಕೊಳ್ಳುವಾಗ ಜಾಗ್ರತೆ ವಹಿಸಬೇಕು. ಅಲ್ಲದೆ ಬ್ರೀಡರ್ಗಳು ಸಹ 2 ಡ್ಯಾಪಲ್ ಕಲರ್ನ ನಾಯಿಗಳನ್ನು ಎಂದಿಗೂ ಕ್ರಾಸ್ ಮಾಡಿಸಬಾರದು. 3ನೇದಾಗಿ ಇವುಗಳ ದೇಹ ಗಾತ್ರವನ್ನು ಗಮನಿಸಬೇಕು. ಕೆಲವು ಕೆನಲ್ ಕ್ಲಬ್ಗಳು ಇವುಗಳ ತೂಕದ ಆಧಾರದ ಮೇಲೆ 3 ಬಗೆಯಾಗಿ ವಿಂಗಡಿಸುತ್ತವೆ. ಸ್ಟ್ಯಾಂಡರ್ಡ್ ಗಾತ್ರದ ನಾಯಿಗಳು 7.3 ಕೆಜಿಯಿಂದ 15 ಕೆಜಿವರೆಗೂ ತೂಗುತ್ತವೆ. 2ನೇದಾಗಿ ಮಿನಿಯೇಚರ್, ಇದು 5.4 ಕೆಜಿಗಿಂತ ಕಡಿಮೆ ತೂಕದವರೆಗೆ ತೂಗುತ್ತವೆ. 3ನೇದಾಗಿ ಕನಿಂತನ್, ಇವು 3.6 ಕೆಜಿಯಿಂದ 5 ಕೆಜಿವರೆಗೂ ತೂಗುತ್ತವೆ. ಇವುಗಳ ಎತ್ತರವು 5 ರಿಂದ 7 ಇಂಚು ಎತ್ತರವಿದ್ದು 7 ಇಂಚಿಗಿಂತ ಜಾಸ್ತಿ ಎತ್ತರವಿದ್ದಲ್ಲಿ ಕ್ರಾಸ್ ಬ್ರೀಡ್ ಆಗಿರುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಇವುಗಳ ಮುಂಗಾಲು ಇವುಗಳ ಎತ್ತರದ ಕಾಲು ಭಾಗದಷ್ಟು ಇರುತ್ತವೆ. ಅಲ್ಲದೆ ಇವುಗಳ ಉದ್ದವು ಎತ್ತರದ 2 ಪಟ್ಟು ಇರುತ್ತದೆ. 4ನೇದಾಗಿ ಇದರ ಕಾಲುಗಳನ್ನು ಗಮನಿಸಬೇಕು. ಇದರ ಕಾಲುಗಳು ಕಿರಿದಾಗಿಯೂ ಮುಂಗಾಲಿನ ಪಂಜವು ದೋಣಿ ಹುಟ್ಟಿನ ತರ ಅಗಲವಾಗಿಯೂ ಬಿಲ ತೋಡಲು ನೆರವಾಗುವಂತೆಯೂ ಇರುತ್ತದೆ. ಅಲ್ಲದೆ ಇಂಗಾಲಿನ ಪಾದದ ಪಂಜವು ಮುಂಗಾಲ ಪಂಜಕ್ಕಿಂತ ಚಿಕ್ಕದಾಗಿರುತ್ತದೆ. ಇವುಗಳು ಬ್ಲ್ಯಾಕ್ ಕಲರ್ನ ಉಗುರು ಹೊಂದಿದ್ದು ಚಾಕೊಲೇಟ್ ಕಲರ್ನ ನಾಯಿಗಳು ಬ್ರೌನ್ ಕಲರ್ನ ಉಗುರುಗಳನ್ನು ಹೊಂದಿರುತ್ತವೆ. 5ನೇದಾಗಿ ಇದರ ಕಿವಿಗಳನ್ನು ಗಮನಿಸಬೇಕು. ಇವುಗಳು ಇಳಿಬಿದ್ದ ಉದ್ದನೆಯ ಕಿವಿಗಳನ್ನು ಹೊಂದಿರಬೇಕು. ಕಿವಿಯ ತುದಿಯು ಕುತ್ತಿಗೆಯನ್ನು ಮುಟ್ಟುವಷ್ಟು ಉದ್ದವಿರಬೇಕು. ಹುಟ್ಟಿದಾಗ ಕಿವಿ ಉದ್ದ ಇರುವುದಿಲ್ಲ. ಮರಿಗಳಿಗೆ 25 ದಿನ ತುಂಬಿದ ನಂತರ ಕಿವಿಗಳು ಬೆಳೆಯಲು ಆರಂಭಿಸುತ್ತದೆ. ಇವುಗಳಲ್ಲಿ ಹೇರಿದಂತಹ ಕಿವಿಗಳು ಕಂಡುಬರುವುದಿಲ್ಲ. 6ನೇದಾಗಿ ಇದರ ಮೂತಿಯನ್ನು ಗಮನಿಸಬೇಕು. ಇವುಗಳು ಡಾಬರ್ಮನ್ಗಳಂತೆ ಚೂಪಾದ ಮೂತಿಯನ್ನು ಹೊಂದಿರಬೇಕು. ಇವುಗಳ ಮೂಗು ಉದ್ದವಾಗಿದ್ದು ಬಹುತೇಕ ನಾಯಿಗಳಲ್ಲಿ ಕಪ್ಪು ಬಣ್ಣವನ್ನು ಹೊಂದಿರುತ್ತವೆ. ಆದರೆ ಚಾಕೊಲೇಟ್ ಮತ್ತು ಚಾಕೊಲೇಟ್ ಡ್ಯಾಪಲ್ನಲ್ಲಿ ಬ್ರೌನ್ ಕಲರ್ನ ಮೂಗನ್ನು ಇವು ಹೊಂದಿರುತ್ತವೆ. 7ನೇದಾಗಿ ಇದರ ಕಣ್ಣುಗಳನ್ನು ಗಮನಿಸಬೇಕು. ಕೆನಲ್ ಕ್ಲಬ್ನ ಸ್ಟ್ಯಾಂಡರ್ಡಿಟಿ ಪ್ರಕಾರ ಮೀಡಿಯಂ ಸೈಜ್ನ ಡಾರ್ಕ್ ಆದ ಕಣ್ಣುಗಳನ್ನು ಡ್ಯಾಶ್ಹಂಡ್ಗಳು ಹೊಂದಿದ್ದರೆ ಉತ್ತಮ. ಇದು ಅಲ್ಲದೆ ಇವುಗಳಲ್ಲಿ ಗ್ರೀನ್, ಬ್ಲೂ, ಬ್ರೌನ್ ಕಲರ್ನ ಕಣ್ಣುಗಳು ಸಹ ಕಂಡುಬರುತ್ತವೆ. ಡ್ಯಾಪಲ್ ಮತ್ತು ಡಬಲ್ ಡ್ಯಾಪಲ್ ಮರಿಗಳಲ್ಲಿ ಬ್ಲೂ ಅಥವಾ ಬ್ರೌನ್ ಕಲರ್ನ ಕಣ್ಣುಗಳು ಕಂಡುಬರಬಹುದು.
ಎಂಟನೇದಾಗಿ ಇದರ ಬಾಲವನ್ನು ಗಮನಿಸಬೇಕು. ಇದರ ಬಾಲವು ತೆಳುವಾಗಿಯೂ ಉದ್ದವಾಗಿಯೂ ಚೂಪಾದ ತುದಿ ಹೊಂದಿದಾಗಿಯೂ ಇರಬೇಕು. ಇದರ ಬಾಲವು ಸುರುಳಿಸುತ್ತಿದ್ದಂತೆ ಇರಬಾರದು. ಗೆಳೆಯರೇ, ಈ ಎಲ್ಲ ಅಂಶಗಳನ್ನು ಡ್ಯಾಶ್ಹಂಡ್ ತಳಿಯ ಮರಿಗಳನ್ನು ಕೊಳ್ಳುವಾಗ ಗಮನಿಸಬೇಕು. ಇನ್ನು ಈ ತಳಿಯ ಹೌಂಡ್ ಗುಂಪಿಗೆ ಸೇರಿರುವುದರಿಂದ ಇದು ಬೊಗಳುವುದು ಕಚ್ಚುವುದು ಜಾಸ್ತಿ. ಇದು ಕಿಡ್ ಫ್ರೆಂಡ್ಲಿ ಪೆಟ್ ಫ್ರೆಂಡ್ಲಿ ಆದ ಡಾಗ್ ಅಲ್ಲ. ಹಾಗಾಗಿ ಸೋಷಿಯಲೈಸೇಷನ್ ಮಾಡುವುದು ಮತ್ತು ಟ್ರೈನ್ ಮಾಡುವುದು ಅವಶ್ಯಕ. ಎಲ್ಲ ಹವಾಮಾನಕ್ಕೂ ಒಗ್ಗಿಕೊಳ್ಳುತ್ತದೆ. ಜಾಸ್ತಿ ಫೀಡ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಅಲ್ಲದೆ ಇದೊಂದು ಉತ್ತಮ ಗಾರ್ಡ್ ಡಾಗ್ ಕೂಡ ಆಗಿದೆ. ಗೆಳೆಯರೇ, ಈ ಎಲ್ಲ ಅಂಶಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ದಯಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಒತ್ತೋಕೆ ಮರಿಬೇಡಿ ಎಂದು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.